ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಚಾಮುಂಡೇಶ್ವರಮ್ಮ ನ್ಯಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ ಪ್ರಕೃತಿ ಶಾಸ್ತ್ರ ಬ್ಲ್ಯಾಕ್ ಮ್ಯಾಜಿಕ್ ರಿಮೋ ವಸೀಕರಣದ ಬಗ್ಗೆ ಇವತ್ತು ನೋಡೋಣ ಇದು ಶ್ರೀ ವಸೀಕರಣ ಪುರುಷ ವಸೀಕರಣ ಅಂತಾರೆ ಜನ ವಸೀಕರಣದ ಬಗ್ಗೆ ವೀಡಿಯೋಗಳು ಹಳೆ ವೀಡಿಯೋಗಳೈತೆ ಆದರೆ ಹಲವಾರು ಜನ ಶ್ರೀ ವಸೀಕರಣ ಅಂದರೆ ಏನು ಗುರುಗಳೇ ತಿಳಿಸ್ಕೊಡನ್ಬಿಟ್ಟು ಹಲವಾರು ಜನ ಮೆಸೇಜ್ ಇಕ್ಕಿದ್ದಾರೆ ಈ ಶ್ರೀ ವಸೀಕರಣ ಅಂದರೆ ಏನಪ್ಪ ಅಂದರೆ ಈ ಫ್ಯಾಮ್ಲಿ ಒಳಗಡೆ ಏನಾದ್ರೂ ಕೆಲವು ತೊಂದರೆಗಳಾಗಿ ಇಬ್ಬರು ಬೇರೆ ಬೇರೆ ಆಗಿದ್ರೆ ಗಂಡ ಎಂತಿ ಇಬ್ಬರು ಬೇರೆ ಬೇರೆ ಇದನ್ನ ಇದನ್ನು ಫ್ಯಾಮ್ಲಿನಲ್ಲಿಗೆ ಏನನ್ನೋ ತೊಂದರೆಗಳಾಗಿ ಗಂಡನ್ನ ಬಿಟ್ಟು ಸ್ತ್ರೀ ಎಲ್ಲನ್ನ ಹೋಗಿದರೆ ಅಥವಾ ಅವ್ರ ತವ್ರ ಮನೆ ಇಲ್ಲ ಅಥವಾ ಬೇರೆ ಯಾವುದನ್ನ ಜಾಗಕ್ಕೆ ಹೋಗಿದರೆ ಅದನ್ನು ವಾಪಸ್ ಬರೋ ಥರ ಮಾಡೋದನ್ನು ವಸೀಕರಣ ಅಂತಾರೆ ಸಪೋಸ್ ಗಂಡನ ಮೇಲೆ ಯಾವಾಗ ಜಗಳ ಮಾಡ್ತಾರೆ ಅದು ವಸೀಕರಣ ಮಾಡೋದು ವಸೀಕರಣ ಅಂತಾರೆ ಪ್ಲಸ್ಸು ಇನ್ನೊಂದು ಗಂಡನ್ನ ಬಿಟ್ಟು ತವ್ರ ಮನೆಯಲ್ಲಿದ್ದು ಗಂಡನಿಗೆ ನನಗೆ ಯಾವ ಸಂಬಂಧ ಇಲ್ಲ ಅನ್ನೋ ವ್ಯಕ್ತಿಗಳಿಗೆ ವಸೀಕರಣ ಅನ್ನೋದು ಮಾಡ್ತಾರೆ ಅದು ವಸೀಕರಣ ಅಂತಾರೆ ಇದಕ್ಕೆ ಏನು ಏನಕ್ಕೆ ವಸೀಕರಣ ಮಾಡ್ತಾರಪ್ಪ ಅಂದರೆ ಗಂಡ ಹೆಂಡತಿ ಚೆನ್ನಾಗಿರಬೇಕು ಸುಖವಾಗಿರಬೇಕು ಅನ್ನೋದನ್ನು ವಸೀಕರಣ ಅಂತಾರೆ ಈಗಿನ ಕಾಲದಲ್ಲಿ ಏನಾಗೈತಪ್ಪ ಅಂದರೆ ಯಾವುದೋ ಒಂದು ಸ್ತ್ರೀನ ವಸೀಕರಣ ಮಾಡ್ಕೊಳೋದು ಲವರ್ಸ್ ವಸೀಕರಣ ಮಾಡ್ಕೊಳೋದು ಇದಾದಕ್ಕೆಲ್ಲ ಭಾಳ ಉಪಯೋಗಿಸ್ತಾರೆ ಇದು ಒಳ್ಳೆಯದ ಕೆಟ್ಟದೇ ಜಾಸ್ತಿ ಐತಿ ವಸೀಕರಣದಲ್ಲಿ ಕೆಟ್ಟದೇ ಜಾಸ್ತಿ ಐತೆ ನಾವು ಏನಕ್ಕೆ ವಸೀಕರಣ ಮಾಡಬೇಕು ಅನ್ಬಿಟ್ಗಾನೇ ಗೊತ್ತಿರಲ್ಲ ವಸೀಕರಣ ಮಾಡ್ತಾರೆ ಕೆಲವು ಜನ ಇದೇ ಏನು ಉಪಯೋಗಪ್ಪ ಅಂದರೆ ನಮಗೆ ನಷ್ಟ ಆಗತ್ತೆ ಒಂದು ಕೆಲವು ವ್ಯಕ್ತಿಗಳು ಗಿಡ ಮೂಲಕ ಬೇರೆ ನಿಂದಿ ವಸೀಕರಣ ಮಾಡ್ತಾರೆ ಅದು ನಿಮಗೆ ಎಲ್ಲಿ ಹೋಗಿದ್ರೇನು ಒರಿಜಿನಲ್ ವಸೀಕರಣ ಅನ್ನೋದು ಎಲ್ಲಿ ನಿಮಗೆ ಸಿಕ್ಕಲ್ಲ ಯಾವುದೋ ಒಂದು ನಿಗ್ತಾರೆ ಇಲ್ಲ ಒಂದು ತಾಯ್ತು ಕೊಡ್ತಾರೆ ಈ ಥರ ಕೆಲವು ಜನ ದುಡ್ಡು ನಿಮ್ಮ ಹತ್ರ ಕಲೆಕ್ಷನ್ ಮಾಡ್ಕೊತಾರೆ ಇದು ಏನಕ್ಕಪ್ಪ ಅಂದರೆ ಉಪಯೋಗ ಎರಡು ನಾಯಿಗಳು ಜಗಳ ಮಾಡ್ಕೊಂಡ್ರೆ ಒಂದು ಕೋತಿಗೆ ಲಾಭನಂತೆ ಆ ಥರ ಇದು ವಸೀಕರಣ ಅನ್ನೋದು ಯಾಕಂದರೆ ಲವರ್ಸ್ ಇಬ್ಬರು ಇಬ್ಬರು ಜಗಳ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಮೂರನವನಿಗೆ ಲಾಭ ಅರ್ಥ ಆಯ್ತಾ ಇದು ಕೆಲವು ಸಕ್ಸಸ್ ಆಗುತ್ತದೆ ಕೆಲವು ಸಕ್ಸಸ್ ಆಗಲ್ಲ ಇದು ಸಕ್ಸಸ್ ಆಗೋದು ಯಾರಕ್ಕಪ್ಪ ಅಂದರೆ ಒರ್ಜಿನಲ್ಲು ಒಂದು ಸ್ತ್ರೀಗೆ ತಾಲಿ ಕಟ್ಟಿಡ್ತಾನಲ್ಲ ಗಂಡ ಅವನು ವಸೀಕರಣ ಮಾಡಿದ್ರೆ ಇದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಅರ್ಥ ಆಯ್ತಾ ಅದು ಬಿಟ್ಟು ಯಾವುದೋ ಒಂದು ಸ್ತ್ರೀನ ನೋಡೋ ತಕ್ಷಣ ಇದು ವಸೀಕರಣ ಮಾಡ್ಕೊಳ್ಬೇಕು ಅನ್ನೋದು ಭಾಳ ಕೆಟ್ಟದದು ಅಂದರೆ ಈ ಕೆಟ್ಟದಕ್ಕೆ ವಸೀಕರಣ ಮಾಡ್ಕೊಳೋದು ಕೆಟ್ಟದಾಗತ್ತೆ ಅದರ ಮಾಮೂಲು ನಾರ್ಮಲ್ ಆಗೇ ವಸೀಕರಣ ಬೇಡ ಇರ್ತದೆ ಅಂದರೆ ನಾರ್ಮಲ್ ವಸೀಕರಣ ಬೇರೆ ಇರುತ್ತೆ ಈ ನಾರ್ಮಲ್ ವಸೀಕರಣ ಅಂದರೆ ಯಾವ ಥರಪ್ಪ ಅಂದರೆ ಬಿಸ್ನೆಸ್ಸಲ್ಲಿ ಏನಾದ್ರೂ ಇವರು ನಮ್ಮ ಮಾತು ಕೇಳಿಲ್ಲ ನಮ್ಮ ಮೇಲೆ ಯಾವಾಗ ಜಗಳ ಮಾಡ್ತಾರೆ ನಮಗೆ ಅವರ ಕಡೆಯಿಂದ ಏನನ್ನೋ ಬಿಸ್ನೆಸ್ ಆಗಬೇಕಂದ್ರೆ ಇದನ್ನು ವಸೀಕರಣ ಮಾಡ್ಕೋದ್ನಲ್ ತಪ್ಪೇನಿಲ್ಲ ಅದೇ ಬೇರೆ ಕೆಟ್ಟದಕ್ಕೆ ಒಂದು ಅಕ್ರಮ ಸಂಬಂಧ ಇಟ್ಕೊಳೋಕ್ಕೆ ವಸೀಕರಣ ಮಾಡಿದ್ರೆ ಭಾಳ ಕೆಟ್ಟದಾಗತ್ತದು ಅದು ಹಿಂದಕ್ಕೆ ತುಂಬ ತೊಂದರೆಗಳ ಅನುಭವಿಸೋ ಅಂಥದ್ದು ಒಂದು ಅನುಭೋಗ ನನ್ನ ಲೆಕ್ಕ ಪ್ರಕಾರವಾಗಿ ಈ ಮಂಜಣ್ಣ ಗುರೂಜಿ ಹೇಳಿರೋಂಥ ಮಾತು ಸತ್ಯವಾಗಿರುವಂಥ ಮಾತು ಈ ಸತ್ಯವಾಗಿರೋಂಥ ಮಾತನ್ನು ಹಿಂದೆ ಫಸ್ಟು ವೀಡಿಯೋನ ನೀವು ಲೈಕ್ ಮಾಡಬೇಕು ಯಾಕಂದರೆ ಬೇರೆ ಸ್ತ್ರೀನ ವಸೀಕರಣ ಮಾಡಬೇಕನ್ಬಿಟ್ಟು ಯಾರು ಹೋಗ್ತಾರೋ ಅವ್ರಿಗೆ ತುಂಬ ತೊಂದರೆಗಳು ಅನುಭವಿಸೋ ಅಂತ ಒಂದು ಕಾಲ ಬರ್ತದೆ ಅದಕ್ಕೆ ಆ ದೇವರಿಗೆ ಇವರು ಒಂದು ಜವಾಬ್ ಕೊಡಲೇಬೇಕು ಏನಕ್ಕಪ್ಪ ನಾನು ಇದನ್ನು ಮಾಡಿದೆ ನನಗೆ ಎಷ್ಟು ನಾನು ಎಷ್ಟೊಂದು ಸುಖ ಪಟ್ಟಿದ್ನೋ ಅಷ್ಟೇ ನನಗೆ ಕೆಟ್ಟದಾಯಿತು ನನ್ನ ಲೈಫಲ್ಲಿ ನಂದು ಎಲ್ಲ ಹೋಯಿತು ನನ್ನ ಐಶ್ವರ್ಯ ಹೋಯಿತು ನನ್ನ ದುಡ್ಡು ಹೋಯಿತು ನನ್ನ ಆಸ್ತಿ ಹೋಯಿತು ಅಂದ್ಬಿಟ್ಟು ಒಂದು ನೋವು ಪಡಬೇಕಾಗಿರ್ತದೆ ಅರ್ಥ ಆಯ್ತಾ ಬೇರೆ ಜನಗಳಿಗೆ ವಸೀಕರಣ ಮಾಡೋಕ್ಕೋದ್ರೆ ಖಂಡಿತ ಇದು ವಸೀಕರಣ ಬಂದ್ಬಿಟ್ಟು ಒರಿಜಿನಲ್ ಆಗಿ ಎಲ್ಲ ಧರ್ಮದಲ್ಲಿ ವಸೀಕರಣ ಅನ್ನೋದು ಮಾಡ್ತಾರೆ ಕೆಲವು ಹೊರ ದೇಶದಲ್ಲಿ ಅಂದರೆ ಇವಾಗ ಕೆಲವು ದೇಶಗಳಿರ್ತದೆ ಚೈನಾ ಪಾಕಿಸ್ತಾನ ಅಮೇರಿಕಾ ಅವರವರು ಧರ್ಮದಲ್ಲಿ ಅವರವರು ಗೊತ್ತಿರೋ ಥರ ವಸೀಕರಣಗಳು ಮಾಡ್ಕೊಂತಾರೆ ಆದರೆ ಇದನ್ನು ಒಳ್ಳೆಯದಕ್ಕೆ ಮಾಡಬೇಕು ಆದರೆ ಕೆಟ್ಟದಕ್ಕೆ ಭಾಳ ಜನ ವಸೀಕರಣ ಮಾಡ್ತಾರೆ ಬಹಳ ಜನ ದುಡ್ಡು ಸಂಪಾದನೆ ಮಾಡೋದು ಇದ್ನಲ್ಗೇನೆ ಈ ವಸೀಕರಣದಲ್ಲೇ ದುಡ್ಡು ಭಾಳ ಸಂಪಾದನೆ ಮಾಡ್ತಾರೆ ಅರ್ಥ ಆಯ್ತಾ ಇದು ಈ ವಸೀಕರಣ ಅಂದರೆ ಏನಪ್ಪಾ ಅಂದರೆ ಈ ವಸೀಕರಣ ಹೆಸರಲ್ಲೇ ಭಾಳ ಜನ ದುಡ್ಡು ಸಂಪಾದನೆ ಮಾಡ್ಕೊತಾರೆ ಅದೇ ಥರ ವಸೀಕರಣ ಮಾಡಬೇಕಂದ್ರೆ ಯಾವುದೇ ಧರ್ಮದಲ್ಲಾದ್ರೂ ಕೆಲವು ಗಿಡ ಬೇರು ನಿಂದಿನೇ ತುಂಬ ವಸೀಕರಣ ಮಾಡ್ತಾರೆ ಇದು ವರ್ಜಿನಲ್ ಆಗಿರ್ತದೆ ಅದೇ ಥರ ಮಂತ್ರದ ಕೆಲವು ಜನಕ್ಕೆ ವಸೀಕರಣ ಆಗಲ್ಲ ಗಿಡ ಮೂಲಿಕೆ ಅಂದರೆ ಮೂಲಿಕೆ ಬೇರು ನಿಂದಿ ವಸೀಕರಣ ಮಾಡೋದು ಜಾಸ್ತಿ ಅರ್ಥ ಆಯ್ತಾ ತಂಗಿ ಬೀಜ ಇರ್ಬೋದು ಬ್ರಹ್ಮದಂಡಿ ಇರ್ಬೋದು ಮಯೂರಸಿಗೆ ಇರ್ಬೋದು ರಕ್ತಚಂದನ ಬೇರು ಇರ್ಬೋದು ಇವು ಹಲವಾರು ಇದೆ ಅರ್ಥ ಆಯ್ತಾ ಈ ಬೇರುಗಳಿಂದ ಸಹದೇವಿ ಇರ್ಬೋದು ಇದರಿಂದ ವಸೀಕರಣ ಮಾಡ್ತಾರೆ ಇನ್ನೊಂದು ವಸೀ ವಸೀಕರಣ ಮಾಡೋ ವಿದ್ಯಾನ ಗೊತ್ತಿರಬೇಕಷ್ಟೇಗೇ ಎಲ್ಲೆಂದಿರಲ್ಲಿ ಮಾಡಿಸೋದು ಏನಾದರೂ ಮಾಡಿದ್ರೆ ನೀವು ಕಷ್ಟಕ್ಕೆ ಗುರಿ ಆಗ್ತೀರ ಅನ್ಬಿಟ್ಟು ಈ ಮಂಜುನಾಥ್ ಗುರಿ ನಿಮಗೊಂದು ಮಾತು ಎಚ್ಚರಿಸ್ತಾ ಇರೋದು ಅರ್ಥ ಆಯ್ತಾ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೆಲವು ಜನ ಸ್ತ್ರೀ ವಸೀಕರಣ ಮಾಡೋಕ್ಕೆ ನೀವು ಹೋಗಿದರೆ ಆ ಸ್ತ್ರೀ ಏನನ್ನೋ ಒಂದು ದೈವ ಬಲದಲ್ಲಿದ್ದರೆ ಅಂದರೆ ಒಂದು ದೇವಿ ಆರಾಧನೆ ಮಾಡ್ತಾರೆ ಕಾಲಿಕಾದೇವಿ ದುರ್ಗಾದೇವಿ ಪಾರ್ವತ ದೇವಿ ಇಂಥ ದೇವಿಗಳಿಗೇನೋ ಈ ಸ್ತ್ರೀ ಪೂಜೆ ಮಾಡ್ತಾಯಿದ್ರೆ ಅಂಥ ಸ್ತ್ರೀ ಜೊತೆಗೆ ನೀವೇನನ್ನ ಹೋದರೆ ನೀವು ತುಂಬ ಕಷ್ಟಕ್ಕೆ ಗುರಿ ಆಗಬೇಕು ಒಂದು ಟೈಮ್ ನೀವು ಕೆಳಗಡೆ ಬಿದ್ದಿದ್ದೀರಿ ಅಂದರೆ ಮತ್ತು ಎದ್ದು ನಿಂತ್ಕೊಳ್ಬೇಕಂದ್ರೆ ನೀವು ಸೌರ ಸ್ವಾಮೀಜಿಗಳ ಹತ್ರ ಹೋಗಿ ನೀವು ಯಂತ್ರ ಮಂತ್ರ ತಂತ್ರ ಏನು ಮಾಡಿದ್ರೇನೋ ಇದಕ್ಕೆ ಪರಿಹಾರ ಸಿಕ್ಕಲ್ಲ ಇದಕ್ಕೆ ಪರಿಹಾರ ಸಿಕ್ಕಲ್ಲ ಇದು ಸಾಕ್ಷಾತ್ ಪಾರ್ವತ ದೇವಿ ಶಾಪ ಅದೇ ಥರ ಗಿಡಮೂಲಿಕೆನ ಯಾವುದೋ ಒಂದು ನೀವು ಗಿಡಮೂಲಿಕೆ ಕಿತ್ಕೊಂಡು ಬಂದು ನಾನು ವಸೀಕರಣ ಮಾಡ್ತೇನೆ ಅಂದ್ರೂ ಇದಕ್ಕೆ ದೇವಿ ಶಾಪ ಕೊಟ್ಟೈತೆ ಏನಕ್ಕಪ್ಪ ಶಾಪ ಕೊಟ್ಟಿದ್ದಲ್ಲಂದರೆ ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಗಿಡಮೂಲಿಕೆ ಗೊತ್ತಿಲ್ಲದಿದ್ರೆ ಕೆಟ್ಟದಕ್ಕೆಲ್ಲ ಉಪಯೋಗ ಮಾಡಿದ್ರೆ ಇದು ಗಿಡಮೂಲಿಕೆ ನಿಂದ ಇದು ಕಟ್ಟಿಗೆ ಸಮಾನ ಅಂದರೆ ಬೇರೆ ಕಡ್ಡಿ ಸಮಾನ ಅದು ಬೇರು ಅದು ಬೇರಾದರೂ ಸರಿ ಕಾಯಾದ್ರೂ ಹೂವಾದ್ರೂ ಅದು ಕ ಇದು ಕಡ್ಡಿಗೆ ಸಮಾನ ಅರ್ಥ ಆಯ್ತಾ ಇದು ಪಾರ್ವತ ದೇವಿ ಶಾಪ ಕೊಟ್ಟೈತೆ ಪೂರ್ತಿ ತಾಂತ್ರಿಕ ವಿದ್ಯೆ ಕಲ್ತಿರೋರು ಹೋಗಿ ಆ ಪಾರ್ವತ ದೇವಿ ಆರಾಧಕರು ಶಿವ ಆರಾಧಕರು ಇಂಥವರು ಈ ಒಂದು ಗಿಡಮೂಲಿಕೆ ಬೇರನ್ನು ಕಿತ್ತಿ ತಗೊಂಡು ಬಂದರೆ ಮಾತ್ರ ವಸೀಕರಣ ಮಾಡೋಕ್ಕೆ ಸಾಧ್ಯ ಯಾರಂದ್ರೆ ಅವ್ರು ಹೋಗ್ಬಿಟ್ಟು ಗಿಡಮೂಲಿಕೆ ಕಿತ್ಕೊಂಡು ಬಂದರೆ ಸಾಧ್ಯವೇ ಇಲ್ಲ ಅದೇ ಥರ ನೀವು ಹಲವಾರು ಹತ್ರ ಹೋಗ್ಬಿಟ್ಟು ಏನೇನೋ ಮಾಡ್ಸೋಕಂದ್ರೆ ನೀವೇ ಕಷ್ಟಕ್ಕೆ ಗುರಿ ಆಗ್ತೀರಾ ಇದು ಶ್ರೀ ವಸೀಕರಣ ಎಷ್ಟು ಒಳ್ಳೆಯದು ಅಷ್ಟು ಕೆಟ್ಟದು ಶ್ರೀ ವಸೀಕರಣ ಅಂದರೆ ಗಂಡ ಎಂತಿ ಮಧ್ಯದಲ್ಲಿ ಜಗಳ ಜಗಳಾಗಿದರೆ ಇದನ್ನು ಮಾಡಿದ್ರೆ ಇದು ಯಾವ ಥರ ದೋಷನೂ ಇರೋಲ್ಲ ಬೇರೆ ಸ್ತ್ರೀ ಅಂದರೆ ಒಂದು ಬೇರೆ ಸ್ತ್ರೀ ಮದುವೆ ಆಗಿರೋ ಶ್ರೀನ ವಸೀಕರಣ ಮಾಡೋಕ್ಕಿದ್ರೆ ತೊಂದರೆಗಳು ಅನುಭವಿಸ್ಬೇಕಾಗಿರ್ತದೆ ಯಾಕಂದರೆ ಇದು ನಮ್ಮ ಭಾರತದಲ್ಲಿ ಬ್ರಹ್ಮ ಮುಡಿ ಬಿಟ್ಟು ಹೇಳ್ತಾರೆ ತಾಲಿ ಕಟ್ಟಿರೋ ಗಂಡ ಬಂದ್ಬಿಟ್ಟು ಒನ್ ಟೈಮ್ ತಾಲಿ ಕಟ್ಟರೆ ಅದು ಬ್ರಹ್ಮ ಮುಡಿ ಅಂತಾರೆ ಅದನ್ನು ನಾವು ತಪ್ಪಿಸೋಕ್ಕಿದ್ರೆ ಗ್ಯಾರಂಟಿ ನಮ್ಮ ಸಂಪತ್ತು ನಮ್ಮ ಇದು ಎಲ್ಲ ಹೋಗ್ಬಿಡ್ತದೆ ಗಾಲಿನ ಹೋಗ್ಬಿಡ್ತದೆ ತುಂಬ ಕಷ್ಟಕ್ಕೆ ಗುರಿ ಆಗುವಂಥ ಒಂದು ಸಂದರ್ಭ ಬರೋ ಟೈಮಲ್ಲಿ ಯಾವ ದೇವರು ಯಾವ ಸ್ವಾಮೀಜಿನೇ ನಿಮ್ಮನ್ನು ಕಾಪಾಡಲ್ಲ ಇದು ನಿಮಗೆ ಮನಸ್ಸಿಗೆ ಬಂದು ಈ ವಿಡಿಯೋ ಇಷ್ಟವಾದರೆ ಖಂಡಿತ ನೀವು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಿಮ್ಮ ಮಂಜಣ್ಣ ಗುರೂಜಿ